ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇವತ್ತು ರೈತರಿಂದ ನಾವೇನು ಖರೀದಿ ಮಾಡಿರತಕ್ಕಂತ ಹಾಲು ಇವತ್ತು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿರುವುದರಿಂದ ಈಗಾಗಲೇ ನಮ್ಮ ತುಮಕೂರು ಹಾಲು ಒಕ್ಕೂಟಕ್ಕೆ ಸುಮಾರು 9 ಲಕ್ಷ ಲೀಟರ್ ಪ್ರತಿದಿನ ಸರಬರಾಜು ಆಗ್ತಿದ್ದು ಈ ಸಂದರ್ಭದಲ್ಲಿ ಹಾಲನ್ನ ಮಾರುಕಟ್ಟೆ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯತೆ ಇಲ್ಲ ಯಾಕೆಂದರೆ ಹಾಲನ್ನ ಕೊಳ್ಳುವವರ ಸಂಖ್ಯೆ ಇವತ್ತು ತುಂಬಾ ಕಡಿಮೆ ಆಗಿದೆ ಯಾವ ಹೋಟೆಲ್ ಉದ್ಯಮಗಳು ಕೂಡ ಇವತ್ತು ಹಾಲನ್ನ ಇವತ್ತು ತೆಗೆದುಕೊಳ್ಳುತ್ತಿಲ್ಲ ಮತ್ತೆ ಪೌಡರ್ ಹಾಲನ್ನ ಪೌಡರ್ ಕನ್ವರ್ಷನ್ ಮಾಡೋದಿಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕೆಂದರೆ ಈ ಪೌಡರ್ ಕನ್ವರ್ಷನ್ ಮಾಡತಕ್ಕಂತ ಎಲ್ಲಾ ಪ್ಲಾಂಟ್ ಗಳಲ್ಲೂ ಕೂಡ ಈಗ ದಿನನಿತ್ಯ ಹೋಗಿ ನೂರಾರು ಟ್ಯಾಂಕರ್ ಗಳು ಇವತ್ತು ನಿಂತು ಆ ಟ್ಯಾಂಕರ್ ಗಳಲ್ಲೇ ಸಿಓಬಿ ಆಗತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಇಂತ ತುಮಕೂರು ಹಾಲು ಒಕ್ಕೂಟದ ಪರಿಸ್ಥಿತಿನೇ ಕೂಡ ಎಂಟೈರ್ ರಾಜ್ಯದ ಎಲ್ಲ ಒಕ್ಕೂಟಗಳಿಗೂ ಕೂಡ ಇವತ್ತು ವ್ಯವಸ್ಥೆ ಆಗಿರೋದ್ರಿಂದ ಮತ್ತೆ ಹಾಲನ್ನ ಇವತ್ತು ರೈತಿಂದ ಖರೀದಿ ಮಾಡೋದನ್ನ ನಿಲ್ಲಿಸಬೇಕು ಒಂಬ ಒಂದು ಸಂದಿಗ್ಧತೆಯ ಸಮಯ ಬಂದಂತ ಸಂದರ್ಭದಲ್ಲಿ ಇಡಿ ಒಕ್ಕೂಟಗಳೆಲ್ಲವನ್ನೂ ಕೂಡ ಆಲೋಚನೆ ಮಾಡಿ ನಮ್ಮ ಒಕ್ಕೂಟದ ಕೆಎಂಎಫ್ ನ ಅಧ್ಯಕ್ಷರು ಜೊತೆಗೂಡಿ ಮಾನ್ಯ ಸಿಎಂ ಅವರ ಜೊತೆಗೂ ಕೂಡ ಮಾತನಾಡಿ ಎಲ್ಲ ನಮ್ಮ ಏನು ಶಾಲಾ ಮಕ್ಕಳ ಮನೆಗಳಿಗೆ ಅರ್ಧ ಕೆಜಿ ಪೌಡರ್ ನ ಉಚಿತವಾಗಿ ಕೊಡತಕ್ಕಂತದ್ದು ಮತ್ತೆ ಏನು ಗ್ರಾಹಕರಿಗೆ 1 ಲೀಟರ್ ಹಾಲಿಗೆ 40 ಎಂಎಲ್ ಅನ್ನು ಉಚಿತವಾಗಿ ಹೆಚ್ಚುವರಿಯನ್ನು ಕೊಡತಕ್ಕಂತದ್ದು ಮತ್ತು ಅರ್ಧ ಲೀಟರ್ ಹಾಲಿಗೆ 20 ಎಂಎಲ್ ಅನ್ನು ಹೆಚ್ಚುವರಿಯಾಗಿ ಕೊಡತಕ್ಕಂತದ್ದು ಈ ರೀತಿ ಮಾಡಿ ಹಾಲನ್ನು ಹೆಚ್ಚಾಗಿರತಕ್ಕಂತ ಹಾಲನ್ನು ನಮ್ಮ ಏನು ಗ್ರಾಹಕರಿಗೆ ಮತ್ತು ರೈತರ ಮಕ್ಕಳಿಗೆ ಕೊಡತಕ್ಕಂತ ಕೆಲಸವನ್ನು ಮಾಡಬೇಕು ಎಂಬ ಹೊಸ ಯೋಜನೆಯನ್ನು ಕೂಡ ಇವತ್ತು ವಿಶ್ವ ಹಾಲು ಪರಿಸರ ವಿಶ್ವ ಹಾಲು ದಿನಾಚರಣೆ ದಿನದಿಂದಲೂ ಕೂಡ ಜೂನ್ 1 ರಿಂದ ಪ್ರಾರಂಭ ಮಾಡಿದೀವಿ ಇದರಿಂದ ಸಾಕಷ್ಟು ಒಕ್ಕೂಟಗಳಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತದೆ ಆದರೂ ಕೂಡ ನಮ್ಮ ರೈತರಿಗೆ ಅದು ತೊಂದರೆ ಆಗಬಾರದು ಅವರ ಹಾಲನ್ನ ಇವತ್ತು ನಾವು ನಿಲ್ಲಿಸಬಾರದು ಅವರ ಹಾಲನ್ನ ನಾವು ಖರೀದಿ ಮಾಡಲೇಬೇಕು ಅವರಿಗೆ ನಷ್ಟ ಉಂಟಾಗಬಾರದು ಇಂತ ಸಂದಿಗ್ಧತ ಸ್ಥಿತಿನಲ್ಲಿ ಎಂಬ ತೀರ್ಮಾನವನ್ನ ಇವತ್ತು ಸರ್ಕಾರ ಮತ್ತು ನಮ್ಮ ಏನ್ ಕೆಎಂಎಫ್ ನ ಒಡಗೂಡಿ ಈ ಮಾತ್ರ ಯೋಜನೆ ಕೂಡ ಇವತ್ತು ಪ್ರಾರಂಭ ಮಾಡಿದೀವಿ ಇದು ನಮ್ಮೆಲ್ಲ ರೈತರ ಮಕ್ಕಳಿಗೆ ಮತ್ತು ಗ್ರಾಹಕರಿಗೆ ತುಂಬಾ ಅನುಕೂಲ ಆಗಂತ ಇವತ್ತು ಸಾಧ್ಯತೆ ಹೆಚ್ಚು ಇದೆ.